ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಾನು ನಿಮ್ಮನ್ನು ಹಿಂದೂ ಮನೆಯ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈ ದಿನ ನಿಮಗೆ ನೋನಿ ಅನ್ನೋ ಒಂದು ಔಷಧ ಸಸ್ಯದ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಇದೇ ನೋನಿ. ಇದರಲ್ಲಿ ಜ್ಯೂಸು, ಈ ಅರ್ಥೋ, ಆಮೇಲೆ ಯಾವುದಾದಕ್ಕೋ ಜ್ಯೂಸ್ಗಳು ಬರ್ತಾ ಇದೆ. ಈಗ ಒಂದು 7-8 ನಮೂನಿ ಜ್ಯೂಸ್ಗಳು, ಭಾಳಷ್ಟು ಕಂಪ್ನಿ ಇದು. ಅದೇ ಹಣ್ಣಿದು. ಇದರಲ್ಲಿ ಸೋಪು ಮಾಡ್ತಾ ಇದ್ದಾರೆ, ಆಮೇಲೆ ಈಗ ಹೇರ್ ಆಯಿಲ್ ಮಾಡ್ತಾ ಇದ್ದಾರೆ, ಎಲ್ಲದನ್ನೂ ಮಾಡ್ತಾ ಇದ್ದಾರೆ. ಈಗ ಭಾಳಷ್ಟು ಹಣ್ಣುಗಳು ಬರ್ತಿದೆ ನೋಡಿ. ಇದು ಪ್ರತಿ ಎಲೆಗೂ ಒಂದೊಂದು ಹಣ್ಣು ಬರ್ತಿದೆ. ಇದು ಇದರ ಒಳಗಡೆ ರಚನೆ ಈ ರೀತಿ ಇರ್ತದೆ. ನೋನಿಯ ಹಣ್ಣಿನಿಂದ ಸಿಕ್ಕಾಪಟ್ಟೆ ಬೀಜ, ಪಲ್ಪ್ ಏನು ಅಂತ ಇರೋದಿಲ್ಲ. ಇದನ್ನು ನೀರಿನಲ್ಲಿ ಹಾಕಿ ಕುದಿಸಿದ್ರ ಇದರ ಒಂದು ಜ್ಯೂಸನ್ನು ತೆಗಿತಾರೆ. ಬಟ್ಟಿಗಿಳಿಸಿದ ರೀತಿಯಲ್ಲಿ ತೆಗೆದು ಮಾಡ್ತಾರೆ. ನೋಡಿ, ಗಟ್ಟಿಯ ಬೀಜಗಳು, ಒಂದು 100 ಬೀಜಗಿದೆ ಇಷ್ಟು ಚಿಕ್ಕ ಹಣ್ಣಲ್ಲೇ. ಇದು ಹಣ್ಣಾದರೆ ಮನುಷ್ಯರು ಏನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯ ವಾಸನೆ ಇದು. ರಸ್ತೆ ಬದಿಯಲ್ಲೂ ಸಹ ಕೆಲವು ಕಡೆಗೆ ಇದು ಬೆಳೀತಾ ಇದೆ. ಅದು ಇದು ಜಾನುವಾರು ಅಥವಾ ಹಕ್ಕಿ ಪಕ್ಷಿಗಳು ಸಹ ಇದನ್ನು ತಿನ್ನುವ ಸಾಹಸಕ್ಕೆ ಹೋಗೋದಿಲ್ಲ. ಆದರೆ ನೋನಿ ಅಂತ ಹೇಳಿ ಭಾಳ ಪ್ರಚಾರದಲ್ಲಿದೆ. ಅದು ಯಾವ ರೀತಿಯಲ್ಲಿ ಮಾಡ್ತಾರೆ ಅಥವಾ ಎಷ್ಟು ಪ್ರಮಾಣದಲ್ಲಿ ಅದಕ್ಕೆ ನೋನಿಯ ಜ್ಯೂಸನ್ನು ಹಾಕ್ತಾರೆ ಅನ್ನೋ ಒಂದು ಕಲ್ಪನೆ ನನಗಿಲ್ಲ. ಆದ್ದರಿಂದ ನಾನು ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಸಾಧ್ಯವಾದರೆ ನಿಮ್ಮ ಮನೆ ಮಟ್ಟಿಗೆ ಒಂದು ಗಿಡವನ್ನು ಹಾಕ್ಕೊಂಡು ಅದರ ಜ್ಯೂಸನ್ನು ಮಾಡಿ ನೀರಲ್ಲಿ ಕುಚ್ಚಿ ಕಷಾಯ ಮಾಡಿ ಕುಡಿಬೋದು. ಆರೋಗ್ಯಕ್ಕೆ ಒಳ್ಳೆಯದು ಅಂತ ಗೂಗಲ್ ಗೀಗಲಲ್ಲೆಲ್ಲ ಇದೆ. ಅದನ್ನು ನಾನು ನೋಡಿ ನಿಮಗೆ ಹೇಳ್ತಾ ಇರೋದ ಹೊರತು ನನಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ನೋಡಿ, ನೋಡಿ, ಈ ನವನಿ ಹಣ್ಣುಗಳನ್ನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೂ ಸಹ ಕೆಲವು ಕಂಪನಿಗಳು ಖರೀದಿ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ. ಈಗ ಭಾಳಷ್ಟು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಂದಂಥ ಗಿಡಗಳು ಹಾಕ್ಕೊಂಡು ರೈತರು ಮೋಸ ಹೋಗಿ ಈಗ ಅದನ್ನು ಕಿತ್ತಾಕಿ ಬೇರೆ ಬೆಳೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಹಾಗಾಗಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲಾದರೂ ನೀವುಗಳು ಸ್ವಲ್ಪ ಆಲೋಚನೆ ಮಾಡಿ ಇದನ್ನು ಹಾಕೊಳ್ಳೋದು ಒಳ್ಳೆಯದು. ಇಲ್ಲದೆ ಹೋದರೆ ಎಲ್ಲ ಬೆಳೆ ಆಗೂ ಇದು ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿಯವರಿಗೆ ನೋಡಿದಂಥ ಇದು ಭಾಳಷ್ಟು ಜಾಗ ಇದ್ದವ್ರು ಮಾತ್ರ ಹಾಕ್ಕೋಬೋದು. ಅಂದರೆ ಇದನ್ನು ಬೆಳೆಸೋ ಒಂದು ಆಸಕ್ತಿ ಇದ್ದವರು, ಇದು ಯಾವುದೇ ರೀತಿಯ ಉಪಯೋಗಕ್ಕೆ ಬರುವಂಥ ಗಿಡ ಆಗಿ ನನಗೇನು ಕಾಣಿಸ್ತಾ ಇಲ್ಲ. ನಾನು ವರ್ಷವೂ ಇದು ಈ ಗಿಡವನ್ನು ಕ್ರೋನಿಂಗ್ ಮಾಡಿ ಒಂದು ಮಟ್ಟಿಗೆ ಇಟ್ಕೊಂಡಿದ್ದೇನೆ. ಪ್ರತಿ ವರ್ಷವೂ ಇದನ್ನು ಕಡಿತೇನೆ, ಕಡಿದು ಕ್ರೋನಿಂಗ್ ಮಾಡ್ತೇನೆ ನಾನು. ಇಲ್ಲದೆ ಭಾಳಷ್ಟು ದೊಡ್ಡದಾದ ಮರವಾಗಿ ಬೆಳೀತದೆ ಇದು. ಇದ್ರ ಗಿಡಗಳು ಸಹ ನನ್ನ ಹತ್ರ ಲಭ್ಯ ಇರ್ತದೆ ಮುಂಚಿತವಾಗಿ ಹೇಳಿದರೆ. ಆಸಕ್ತರು ಬೇಕಾದ್ರೆ ಸಂಪರ್ಕ ಮಾಡಿ. ಇಲ್ಲಿವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ಹಣ್ಣಿನೊಂದಿಗೆ ಭೇಟಿಯಾಗ್ತೇನೆ. ನಮಸ್ಕಾರ.